ಮಾಸ್ತಿ ಅವರೇ, ನೀವು ಬರೋಕ್ಕಿಂತ ಮುಂಚೆ ವಿಜಯ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ದೊಡ್ಡ ಗಿಫ್ಟ್ ಅದು ನನ್ನ ಜೀವನದಲ್ಲೇ ದೊಡ್ಡ ಗಿಫ್ಟು ಇಲ್ಲಿರೋಂಥ ಡೈಲಾಗ್, ಈ ಸಿನಿಮಾದಲ್ಲಿರುವಂತಹ ಡೈಲಾಗ್, ಇದಕ್ಕಿಂತ ಬೆಸ್ಟ್ ಕಾಂಪ್ಲಿಮೆಂಟ್ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಸೊ ಹೆಂಗ ಅನ್ಸುತ್ತೆ ನಿಮಗೆ? ಅಂದ್ರೆ ಇದು ಗಿಫ್ಟ್ ನಾನು ವಿಜಯ್ ಕೊಟ್ಟಿರೋದು, ವಿಜಯ್ ನಮಗ್ ಕೊಟ್ಟಿರೋದಲ್ಲ, ಆಕ್ಚುಲಿ ವಿಜಯ್ ಇಂಡಸ್ಟ್ರಿ ಕೊಟ್ಟಿರೋದು. ಯಾಕಂದ್ರೆ ಈ ಟೈಮಲ್ಲಿ ಒಂದು ಸಿನಿಮಾ ಬೇಕಿತ್ತು, ಅದೊಂದು ಇನ್ವಿಟೇಷನ್ ತರ. ಮತ್ತೆ ಎಲ್ಲರೂ ಒಂದು ಬೈದ ವಾತಾವರಣದಲ್ಲೇ ಇದ್ವಿ, ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ, ಮತ್ತೆ ಜನ ಬರ್ತಾರಾ ಅದೊಂದು ಪ್ರಶ್ನೆ ಇತ್ತು. ನೀಟಾಗಿ ಯಾವುದೇ ಒಂದು ಇದಿಲ್ದಂಗೆ ಒಂದು ಒಳ್ಳೆ ಸಿನಿಮಾನ ತುಂಬ ಚೆನ್ನಾಗಿ ಆರಾಧಿಸ್ತಾರೆ, ಪ್ರೀತಿಸ್ತಾರೆ ಅನ್ನೋದು ಈ ಮೂಲಕ ಗೊತ್ತಾಗಿದೆ. ಸೊ ವಿಜಯ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಏನಕ್ಕೆ ಅಂದರೆ, ಒಂದು ಟೀಮ್ನ ಸೆಟ್ ಮಾಡಿದ್ದು, ಅದಕ್ಕೆ ಮುಂಚೆ ಕತೆ ಮಾಡಿಕೊಂಡಿದ್ದು, ಅದು ಸ್ಕ್ರೀನ್ ಪ್ಲೇ ಮಾಡಿಕೊಂಡಿದ್ದು. ಸೊ ಇದೆಲ್ಲ ನೀಟಾಗಾದಾಗ ನಾನೊಂದು ಪತ್ರಿಕೆಯಲ್ಲಿ ಹೇಳಿದ್ದೆ, ಬಿಳಿ ಕಾಗದದ ಮೇಲೆ ಗೆದ್ದ ಸಿನಿಮಾ ಬಿಳಿ ಪರದೆ ಮೇಲೆ ಗೆದ್ದೇ ಗೆಲ್ಲುತ್ತೆ ಅಂತ. ಸೊ ಅದು ಒಂದು ಸೆಕೆಂಡ್ ಪ್ರೂವ್ ಆಯಿತು. ಸೊ ಡೈಲಾಗಿಂಗ್ ಬರಲಿ ಚಪ್ಪಾಳೆ ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಆಗಿತ್ತು. ಇವಾಗ ಡಾಲಿ ಅವ್ರಿಗೆ ನಾವು ರೀಡಿಂಗ್ ಕೊಡೋವಾಗಲೂ ಅಷ್ಟು, ನಾವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ ಅಂದ್ರೆ, ಡಾಲಿ ಕತೆ ಕೇಳ್ಕೊಂಡು ಹೋಗಿ ಯೋಚನೆ ಮಾಡ್ತೀನಿ, ಒಪಿನಿಯನ್ ಹೇಳ್ತೀನಿ ಅಲ್ಲ, ಸ್ಪಾನ್ ಸ್ಪಾಟ್ ಹೇಳಿದ್ರು ನಾನು ಮಾಡ್ತಿದ್ದೀನಿ ಅಂತ. ಈವನ್ ಪ್ರೊಡ್ಯೂಸರ್ಸ್ ಕೂಡ ಒಂದು ಫೋನ್ ಮಾಡಲಿಲ್ಲ, ನಾವೆಲ್ಲ ಮಾತಾಡ್ಕೊಂಡ್ಮೇಲೆ ಪ್ರೊಡ್ಯೂಸರ್ಸ್ಗೆ ಫೋನ್ ಮಾಡಿದ್ದವರು ನಾನು ಮಾಡ್ತಿದ್ದೀನಿ ಅಂತ. ಸೊ ಮತ್ತೆ ನಮ್ಗೆ ಕೆ ಪಿ ಶ್ರೀಕಾಂತ್ ಸರ್ ಪ್ರೊಡಕ್ಷನ್ ಸಿಕ್ಕಿದ್ದು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ದುನಿಯಾ ವಿಜಿ, ಯಾಕಂದ್ರೆ ಫಸ್ಟ್ ಟೈಮು ನಟನಾಗಿ ಗೆಲ್ಲೋದು, ಫಸ್ಟ್ ಟೈಮು ನಿರ್ದೇಶಕನಾಗಿ ಗೆಲ್ಲೋದು, ಎರಡೂ ಟಾಸ್ಕು ಮೋಸ್ಟ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಪಿ ಸಾರು ಈ ಥರದ ಲೆಜೆಂಡ್ಸ್ ಬಿಟ್ರೆ ನೆಕ್ಸ್ಟ್ ಅವ್ರ ಸಾಲ್ನಲ್ಲಿ ನಿಂತಿರೋಂಥ ವಿಜಿ. ಓಕೆ, ನಿಮ್ಮ ಡೈಲಾಗ್ಗಳು ಬಂದಾಗ ಫುಲ್ ಥಿಯೇಟ್ರಲ್ಲೆಲ್ಲ ಶಿಳ್ಳೆ ಚಪ್ಪಾಳೆ, ತೊಳ್ಕೋಬೇಕಾಗಿರೋದು ಪಾದನಲ್ಲ ಪಾಪ, ಮತ್ತೆ ಕುಕ್ಕರ್ ವಿಷಲ್ಲು, ಆಮೇಲೆ ಈ ಅನುಭವ ಅನಾನುಭವ ತುಂಬಾ ಚೆನ್ನಾಗಿದೆ, ತುಂಬಾ ಮೆಚೂರ್ಡ್ ಆಗಿದೆ ಡೈಲಾಗ್ಸ್ ಎಲ್ಲ, ಅಚ್ಯುತ್ ಕುಮಾರ್ ಅವ್ರ ಬಾಯಲ್ಲಿ ಕೇಳೋದೇ ಚಂದ. ಸೊ ಸಿನಿಮಾದ ಮೇನ್ ಹೈಲೈಟ್ಗಳಲ್ಲಿ ಡೈಲಾಗ್ ಕೂಡ ಒಂದು, ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನಾವಿಬ್ರು ಡಿಸ್ಕಸ್ ಮಾಡಿದ್ರ ಅಥವಾ ಹೇಗೆ? ಹೌದು, ನಾನು ಒಂದು ಭತ್ತದ ಗದ್ದೆಯಿಂದ ತರೋ ಅಕ್ಕಿ ತರ ಮಾಡಿದ್ದೆ, ಅವರು ಜಲ್ದಿ ಹಿಡಿದು ಅದು ನುಚ್ಚೆಲ್ಲ ಹೋಗಿದೆ. ಸೊ ಅಷ್ಟು ಚೆನ್ನಾಗಿ ತೆಗ್ದ್ರು, ಅಂದ್ರೆ ತುಂಬಾ ಪ್ಯಾಕ್ಡ್, ಅದೇನು 2 hour 8 minutes ಎಷ್ಟು ಬೇಕೋ ಮಾತು ಅಷ್ಟೇ ಇಟ್ಟಿರೋದು. ನಿಮ್ಗೆ ನೋಡಿದಾಗ ಅಷ್ಟೇ ಸ್ವಲ್ಪ ರಕ್ತ ಜಾಸ್ತಿ ಅನ್ಸತ್ತೆ ಹೊರತು ಮಾತು ಜಾಸ್ತಿ ಅನ್ಸಲ್ಲ. ಸೂಪರ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.